ಬೆಂಗಳೂರು ಹೊರವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ನಟಿ ಹೇಮಾಗೆ ಎರಡನೇ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನಟಿ ಹೇಮಾಗೆ ಸಿಸಿಬಿ ಮತ್ತೊಮ್ಮೆ ಸೂಚನೆ ಕೊಟ್ಟಿದ್ದು, ನಟಿ ಹೇಮಾ ಸೇರಿದ ಒಟ್ಟು 8 ಮಂದಿಗೆ ಎರಡನೇ ನೋಟಿಸ್. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಅವರು ಹಾಜರಾಗಬೇಕಾಗಿದೆ. ಜೂನ್ 1 ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಸಿಸಿಬಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ. ಕಳೆದ ಶನಿವಾರವೇ ವಿಚಾರಣೆಗೆ ಬರುವಂತೆ ಸಿಸಿಬಿ ಸೂಚಿಸಿತ್ತು, ಆದರೆ ಆಗ ಅನಾರೋಗ್ಯದ ನೆಪವೊಡ್ಡಿ ವಿಚಾರಣೆಗೆ ಗೈರಾಗಿದ್ರು ಹೇಮಾ. ವಿಚಾರಣೆಗೆ 1 ಸಮಯಾವಕಾಶವನ್ನ ಕೇಳಿದ್ರು ಹೇಮಾ. ಈಗ ಎರಡನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಈಗ ಸಿಸಿಬಿ ಸೂಚನೆಯನ್ನ ಕೊಟ್ಟಿದೆ. ಈ ನೋಟಿಸ್ಗೆ ಮನ್ನಣೆ ಕೊಟ್ಟು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಜೂನ್ 1 ವಿಚಾರಣೆಗೆ ಹಾಜರಾಗುವಂತೆ ನಟಿ ಹೇಮಾ ಸೇರಿ ಒಟ್ಟು 8 ಮಂದಿಗೆ ಎರಡನೇ ನೋಟಿಸ್. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಮಾಡಿರುವಂತಹ ಆರೋಪ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್. ರೇವ್ ಪಾರ್ಟಿಯಲ್ಲಿ ಸಿಲುಕಿದ್ದಂತಹ ಹೇಮಾಗೆ ಈಗ ಎರಡನೇ ನೋಟಿಸ್ ಕೊಡಲಾಗಿದೆ. ಈ ಬಾರಿಯಾದರೂ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆಯಾ? ಅದಕ್ಕೆ ಅಲ್ಲಿಂದ ರೆಸ್ಪಾನ್ಸ್ ಬಂದಿದೆಯಾ? ಬರದೆ ಹೋದ್ರೆ ಮುಂದಿನ ಹೆಜ್ಜೆ ಏನಾಗುತ್ತೆ ಸಿಸಿಬಿಯಿಂದ? ಖಂಡಿತವಾಗಿ ಪ್ರತಿಮಾ, ಏನು ರೇವ್ ಪಾರ್ಟಿ ಪ್ರಕರಣದಲ್ಲಿ ಸುಮಾರು 103 ಮಂದಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರಲ್ಲಿ ಸುಮಾರು 80 ಅಧಿಕ ಮಂದಿಗೆ ಒಂದು ಏನ್ ಮೆಡಿಕಲ್ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತೆಲುಗು ನಟಿ ಹೇಮಾಗೆ ಒಂದು ನೋಟಿಸ್ ಅನ್ನ ನೀಡಲಾಗಿತ್ತು ವಿಚಾರಣೆಗೆ ಹಾಜರಾಗುವಂತೆ. ಅವತ್ತಿನ ದಿನ ರೈಡ್ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಒಂದಷ್ಟು ಬ್ಲಡ್ ಸ್ಯಾಂಪಲ್ ಇನ್ನಿತರ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಅವರಿಗೆ ಕರೆದಾಗ ಬರಬೇಕು ಅಂತ ಹೇಳಿ ಸಿಸಿಬಿ ಅಧಿಕಾರಿಗಳು ಬಿಟ್ಟು ಕಳಿಸಿದ್ರು. ಅದಾದ ಬಳಿಕ ಅವರಿಗೆ ಮೆಡಿಕಲ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಅದರಂತೆ ಕಳೆದ ಸೋಮವಾರ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದ್ರೆ ಅವತ್ತು ವಿಚಾರಣೆಗೆ ಹಾಜರಾಗದೆ ವಿಚಾರಣೆಗೆ ಚಕ್ಕರ್ ಹೊಡೆದಿದ್ರು. ಅನಾರೋಗ್ಯದ ಕಾರಣ ಕೊಟ್ಟು ಸುಮಾರು 1 ಕಾಲಾವಕಾಶವನ್ನ ಕೇಳಿದ್ರು. ಅದರಂತೆ ಇದೀಗ ಸಿಸಿಬಿ ಅಧಿಕಾರಿಗಳು ಮತ್ತೆ ಇದೀಗ 1 ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಒಂದು ಕಡೆಗೆ ನಟಿ ಹೇಮಾಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಅವರ ಮೇಲೆ NDPS ಆಕ್ಟ್ ನಡಿಯಲ್ಲಿ ಒಂದು ಮತ್ತೊಂದು ಪ್ರಕರಣ ದಾಖಲಿಸೋದಕ್ಕೂ ಸಿಸಿಬಿ ಅಧಿಕಾರಿಗಳು ಚಿಂತನೆಯನ್ನ ಮಾಡಿದ್ರು. ಯಾಕಂದ್ರೆ ಆಕೆ ಕನ್ಸ್ಯೂಮಿಂಗ್ ಏನದ ಮೆಡಿಕಲ್ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಕನ್ಸ್ಯೂಮಿಂಗ್ ಕೇಸ್ ಮಾಡೋದಕ್ಕೆ ಏನೊಂದು ಸಿಸಿಬಿ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ರು. ಜೊತೆಗೆ ಒಂದು ಕಡೆ ರೇವ್ ಪಾರ್ಟಿಯಲ್ಲಿ ಮುಂಚಿತವಾಗಿ ಏನ್ ಪ್ಲಾನ್ ಆಗಿತ್ತು, ಡ್ರಗ್ಸ್ ಸೇವನೆಗೆ ಪ್ಲಾನ್ ಆಗಿತ್ತು, ಆ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಹೀಗಾಗಿ ಅವರು ವಿಚಾರಣೆಗೆ ಹಾಜರಾದ್ರೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂತ ಅರಿವು ನಟಿ ಹೇಮಾಗೆ ಬಂದಿರ್ತದೆ. ಹೀಗಾಗಿ ಅವರು ವಿಚಾರಣೆಗೆ ಕಳೆದ ಸೋಮವಾರ ಹಾಜರಾಗಿರ್ಲಿಲ್ಲ. ಇದೀಗ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿರುವಂತದ್ದು. ಇದುವರೆಗೂ ನಟಿ ಏನು ರಿಪ್ಲೈ ಕೊಟ್ಟಿದ್ದಾಳೆ ಅನ್ನುವಂಥದ್ದು ಇನ್ನು ಮಾಹಿತಿ ಸಿಕ್ಕಿಲ್ಲ. ಆದ್ರೆ 1 ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಪ್ರತಿ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.